ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಶಿಡ್ಲಘಟ್ಟದಲ್ಲಿ ಯಾದಗಿರಿ ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆಯನ್ನು ಖಂಡಿಸಿ ಜೈ ಭೀಮ್ ಛಲವಾದಿ ಮಹಾಸಭಾ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಯಾದಗಿರಿ ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆಯನ್ನು ಖಂಡಿಸಿ ಜೈ ಭೀಮ್ ಛಲವಾದಿ ಮಹಾಸಭಾ ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷ ಕುಂದಲಗುರ್ಕಿ ಆನಂದ್ ಕೆಸಿ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು, ಛಲವಾದಿ ಮುಖಂಡರು ಶಿಡ್ಲಘಟ್ಟ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಹೌದು, ಜೈ ಭೀಮ್ ಛಲವಾದಿ ಮಹಾಸಭಾ ತಾಲೂಕು ಆಡಳಿತ ಸೌಧ ಮುಂಭಾಗದಲ್ಲಿ ಛಲವಾದಿ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪಿಎಸ್ಐ ಪರಶುರಾಮ್ ಅವರ ಸಾವಿಗೆ ನ್ಯಾಯ ಸಿಗಬೇಕು, ಶಾಸಕ ಮತ್ತು ಪುತ್ರನ ವಿರುದ್ಧ ಸೂಕ್ತ ಕ್ರಮ ಆಗಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟಿಸಿದರು. ಈ ಘಟನೆ ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲಿ ಛಲವಾದಿ ಸಮುದಾಯದ ಯಾದಗಿರಿ ಪಿಎಸ್ಐ ಪರಶುರಾಮ್ ಅವರು ಅತ್ಯಂತ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿದ್ದು, ಸ್ಥಳೀಯ ಶಾಸಕ ಚನ್ನಾರೆಡ್ಡಿ ಮತ್ತು ಪುತ್ರ ವರ್ಗಾವಣೆ ವಿಚಾರಕ್ಕಾಗಿ ಹಣಕ್ಕೆ ಬೇಡಿಕೆ ಇಟ್ಟ ಕಿರುಕುಳದಿಂದ ದಕ್ಷ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕಂತ ಹೇಳಿದರು. ಈ ಸಂದರ್ಭದಲ್ಲಿ ಜೈ ಭೀಮ್ ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್, ಉಪಾಧ್ಯಕ್ಷ ಕೈವಾರ್ ನಾರಾಯಣ ಸ್ವಾಮಿ, ಜಂಟಿ ಕಾರ್ಯದರ್ಶಿ ವೆಂಕಟೇಶನ್, ರಾಜ್ಯಸಲಹಾ ಸಮಿತಿ ಸದಸ್ಯ ವೆಂಕಟೇಶಪ್ಪ, ಚಿಂತಾಮಣಿ ತಾಲೂಕು ಅಧ್ಯಕ್ಷ ಶ್ರೀರಾಮ್ ಕೆಎನ್, ಯುವ ಘಟಕ ರಾಜ್ಯಾಧ್ಯಕ್ಷ ಆನಂದ್ ಕೆಸಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಲೋಕೇಶ್ ಶಿಡ್ಲಘಟ್ಟ, ಎನ್ಕೆಎಸ್ ಟಿಫೋ ನ್ಯೂಸ್, ಬೆಂಗಳೂರು. ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸಾಂಕೇತಿಕವಾಗಿ. ವಿಚಾರ ಏನಂತ ಹೇಳಿದ್ರೆ, ಯಾದಗಿರಿ ಪಿ ಎಸ್ ಐ ಪರಶುರಾಮ್ ಛಲವಾದಿ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪೊಲೀಸರಿಗೆ ರಕ್ಷಣೆ ಇಲ್ಲದೆ ಆಗಿಬಿಟ್ಟಿದೆ. ಇನ್ನು ಈ ಥರ ಆದಾಗ ಇನ್ನು ಜನಸಾಮಾನ್ಯರಿಗೆ ಎಲ್ಲಿ ರಕ್ಷಣೆ ಅಂತ ನಮ್ಮ ಪ್ರಶ್ನೆ ಆಗಿದೆ. ಇವತ್ತು ಯಾದಗಿರಿ ಪೊಲೀಸ್ ಠಾಣಾ ಟೌನ್ ಲಿಮಿಟಲ್ಲಿ ಕೆಲಸ ಮಾಡ್ತಿದ್ದಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ್ ಛಲವಾದಿ ಅವರ ವರ್ಗಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಚನ್ನಾರೆಡ್ಡಿ ಮತ್ತು ಅವರ ಪುತ್ರ ಸುಮಾರು 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು, ಅವರು ಅಷ್ಟು ದುಡ್ಡನ್ನು ಅಣಿಸಲಾಗದೆ ಅವರಿಗೆ ಮಾನಸಿಕವಾಗಿ ನೊಂದು ಮಾನಸಿಕ ಒತ್ತಡಕ್ಕೆ ನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಅದರಿಂದ ಇವತ್ತು ನಾವು ಜೈ ಭೀಮ್ ಛಲವಾದಿ ಮಹಾಸಭಾ ಶಿಡ್ಲಘಟ್ಟ ವತಿಯಿಂದ ಒತ್ತಾಯಿಸುತ್ತಿದ್ದು ಏನಂತ ಹೇಳಿದ್ರೆ, ಅವರ ಕುಟುಂಬಕ್ಕೆ 2 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಅವರ ಪತ್ನಿಗೆ ಸರ್ಕಾರಿ ಹುದ್ದೆಯನ್ನು ನೀಡಬೇಕು. ಅದರ ಜೊತೆಗೆ ಈ ಆತ್ಮಹತ್ಯೆಗೆ ಕಾರಣರಾದಂಥ ಶಾಸಕ ಚನ್ನಾರೆಡ್ಡಿ ಮತ್ತು ಅವರ ಪುತ್ರನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ನೀಡಬೇಕೆಂದು ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬಕ್ಕೆ ರಕ್ಷಣೆ ಮತ್ತು ಸೂಕ್ತ ಕಾನೂನು ಕ್ರಮ ಜರುಗಿಸದೆ ಹೋದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದಕ್ಕೆ ನಾವು ಜೈ ಭೀಮ್ ಛಲವಾದಿ ಮಹಾಸಭಾ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಸುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚಾಗಿ ಟಿವಿ ಹಾಗೂ ಮೊಬೈಲ್ ವೀಕ್ಷಣೆಯ ಪರಿಣಾಮ ಕಣ್ಣಿನ ದೃಷ್ಟಿ ಮೇಲೆ ಸಾಕಷ್ಟು ಪರಿಣಾಮಗಳು ಬೀರುತ್ತಿವೆ ಎಂದು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ವಿ ಅಜಯ್ ಕೀರ್ತಿ ಅವರು ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚಾಗಿ ಟಿವಿ ಹಾಗೂ ಮೊಬೈಲ್ ವೀಕ್ಷಣೆಯ ಪರಿಣಾಮ ಕಣ್ಣಿನ ದೃಷ್ಟಿ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರ್ತಾ ಇದೆ ಎಂದು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ವಿ ಅಜಯ್ ಕೀರ್ತಿ ಅವರು ತಿಳಿಸಿದರು. ಶಿಡ್ಲಘಟ್ಟ ನಗರದ ಸರಸ್ವತಿ ಕಾನ್ವೆಂಟ್ ಶಾಲೆಯಲ್ಲಿ ಲಯನ್ಸ್ ಕ್ಲಬ್ ಹಾಗೆಯ ಅಲೋಕಜಿಸ್ ಫೌಂಡೇಶನ್ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ಮಕ್ಕಳಿಗೆ ಉಚಿತ ಕಣ್ಣ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಪೋಷಕರು ಮಕ್ಕಳ ಕಣ್ಣಿನ ಆರೋಗ್ಯದ ಕಡೆಗೆ ಹೆಚ್ಚು ಕಾಳಜಿ ವಹಿಸಬೇಕಂತ ತಿಳಿಸಿದರು. ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ವಿವಿಧ ಸಮಸ್ಯೆಗಳಿದ್ದರೂ ಅದನ್ನು ಪೋಷಕರಿಗೆ ಹೇಳುವಷ್ಟು ಬುದ್ಧಿ ಮಕ್ಕಳಿಗೆ ಇರುವುದಿಲ್ಲ. ಆದ್ದರಿಂದ ಪೋಷಕರೇ ತಮ್ಮ ಮಕ್ಕಳಿನ ಕಣ್ಣಿನ ಪರೀಕ್ಷೆಯನ್ನು ಆಗಾಗ್ಗೆ ಮಾಡಿಸ್ತಿರಬೇಕು. ಇದರಿಂದ ಪ್ರಾಥಮಿಕ ಹಂತದಲ್ಲಿ ಸಮಸ್ಯೆಗಳ ನಿವಾರಣೆ ಸಾಧ್ಯವಾಗುತ್ತದೆ. ಯಾವುದೇ ರೋಗವನ್ನು ಗಂಭೀರ ಸ್ವರೂಪ ತಲುಪಲು ಬಿಡದೆ ಮೊದಲ ಹಂತದಲ್ಲೇ ಪತ್ತೆ ಮಾಡಿ ಗುಣಪಡಿಸಲು ಸಾಧ್ಯವಾಗ್ತದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ತಾಲೂಕಾಧ್ಯಕ್ಷ ಎನ್ ಮನೋಹರ್, ಉಪಾಧ್ಯಕ್ಷ ವಿಜಯಕುಮಾರ್, ಕಾರ್ಯದರ್ಶಿ ನಾರಾಯಣ ಸ್ವಾಮಿ, ಎಸ್ ಖಜಾಂಚಿ ಮೊಹಮ್ಮದ್ ಅಮಾನುಲ್ಲಾ, ನಿರ್ದೇಶಕರಾದ ಮಂಜುನಾಥ್, ಎಸ್ಎನ್ ಸರಸ್ವತಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಶ್ರೀಕಾಂತ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಲೋಕೇಶ್ ಶಿಡ್ಲಘಟ್ಟ, ಎನ್ಕೆಎಸ್ ಟಿವಿ 4 ನ್ಯೂಸ್ ಬ್ಯೂರೋ, ಬೆಂಗಳೂರು. ಚೆಕಪ್ ಮಾಡಿ ಅವರಿಗೆ ವಿಷನ್ ಅನ್ನ
ಸರಿ ಮಾಡುವಂತಹ ಸ್ಪೆಕ್ಟಕಲ್ಸ್ ನ ಕೊಡುವಂತಹ ಒಂದು ಕಾರ್ಯಕ್ರಮ ಇವತ್ತು. ಇದಕ್ಕೆ ನಮ್ಮ THO ಆದಂತಹ ವೆಂಕಟೇಶ್ ಮೂರ್ತಿಯವರು ಹಾಗೂ ನಮ್ಮ SBI ಮ್ಯಾನೇಜರ್ ಆದಂತಹ ಎನ್ ರಾಮಕೃಷ್ಣರವರು ಬಂದಿರ್ತಾರೆ. ಈ ನಮ್ಮ ಟೀಮು ಈ ಒಂದು ಕೆಲಸ ಮಾಡ್ತಿದೆ. ಇನ್ನೂ ಹೆಚ್ಚೆಚ್ಚು ಕೆಲಸ ಇಂಥ ಮಾಡಬೇಕಂತ ನಾವೆಲ್ಲರೂ ಪ್ಲಾನ್ ಮಾಡಿದ್ವಿ. ಈಗ ಇದೇ ಒಂದು ಶಾಲೆಗೆ ರೀಸೆಂಟಾಗಿ ನಾವು ಒಂದು ಸುಮಾರು 3.5 ಲಕ್ಷ ಬೆಲೆ ಬಾಳುವಂತಹ ಒಂದು 250 ಲೀಟರ್ ಪರ್ ಲೀಟರ್ ಪರ್ ಹವರ್ ಒಂದು RO ಪ್ಲಾಂಟ್ ಅನ್ನು ಸಹ ಉಚಿತವಾಗಿ ಕೊಟ್ಟಿದ್ದೀವಿ. ಈಗ್ಲೇಟ್ ಟೀಮ್ ಸಂದರ್ಭದಲ್ಲೂ ಸಹ ಒಂದು ಉಚಿತವಾದ ಚಿಕ್ಕ ಪ್ಲಾಂಟ್ ಅನ್ನು ಕೂಡ ಕೊಟ್ಟಿದ್ದೀವಿ, RO ಪ್ಲಾಂಟ್ ಅನ್ನು. ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾರೆ. ನಮ್ಮದು ಒಂದು ಉಚಿತವಾದ ಟೈಲರಿಂಗ್ ಸೆಷನ್ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಇನ್ಸ್ಟಿಟ್ಯೂಷನ್. ಇದರಲ್ಲಿ ಸುಮಾರು 300 ಹೆಣ್ಣು ಮಕ್ಕಳು ಇದರಿಂದ ಪ್ರಯೋಜನ ಪಡೆದಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದಾಗ ಆ ಹೆಣ್ಣು ಮಕ್ಕಳಿಗೆ ಕತ್ತರಿ ಕೂಡ ಹಿಡಿಯಕ್ಕೆ ಬರುವುದಿಲ್ಲ. 3+3 6 ತಿಂಗಳ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿಕೊಂಡು ಅವರು ಹೊರಗಡೆ ಹೋಗುವಾಗ ಅವರಿಗೆ ಡಿಸೈನರ್ ಬ್ಲೌಸಸ್ ಕೂಡ ಹೊಲಿಯಕ್ಕಾಗುವಷ್ಟು ಪರಿಣಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಬಹಳ ಉತ್ತಮವಾದ ರೀತಿಯಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ನಡೀತಾ ಇದೆ. ರೀಸೆಂಟಾಗಿ ಒಂದು 5ನೇ ತಾರೀಕು ನಮ್ಮ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಕೂಡ ನಡೀತು. ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 60 ಜನ ಹೆಣ್ಮಕ್ಕಳಿಗೆ ಈ ಟೈಲರಿಂಗ್ ಕಿಟ್ಸ್ ಎಲ್ಲನೂ ನಾವು ಉಚಿತವಾಗಿ ಗಿಫ್ಟ್ ಆಗಿ ಕೊಟ್ವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಓದಿರುವಂಥ ಮಕ್ಕಳಿಗೆ. ಈಗ ಎಲ್ಲರಿಗೂ ಗೊತ್ತಿದೆ, ಇವತ್ತಿನ ದಿನದಲ್ಲಿ ಮಕ್ಕಳು ಹೆಚ್ಚು ಮೊಬೈಲ್ ಮತ್ತು ಗ್ಯಾಜೆಟ್ಸ್ಗೆ ಬಹಳಷ್ಟು ಅಡಿಕ್ಷನ್ ಆಗ್ತಾ ಇದೆ. ತುಂಬ ಹೊತ್ತು ಈ ಮೊಬೈಲ್ಸ್ ಎಲ್ಲ ನೋಡೋದ್ರಿಂದ ಅವರ ಕಣ್ಣಿನ ಆಪ್ಟಿಕ್ ನರ್ವ್ಸ್ ವೀಕ್ ಆಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಗುವಿಗೂ ಸಹ ಬಹಳಷ್ಟು ಜನ ಮಕ್ಕಳಿಗೆ ಪರ್ಸೆಂಟೇಜು ದೃಷ್ಟಿ ದೋಷಗಳು ಕಾಣಿಸ್ತಾ ಇದ್ದಾರೆ. ಈ ಒಂದು ದೃಷ್ಟಿದೋಷ ಇದೆ ಅಂತ ಬಹಳಷ್ಟು ಜನ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಅವ್ರು ಸಫರ್ ಆಗ್ತಾ ಇರ್ತಾರೆ, ಅವ್ರು ಸಮಥಿಂಗ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಕ್ಲಾಸ್ ರೂಮಲ್ಲಿ ಬೋರ್ಡು ಕಾಣಲ್ಲ, ಹಿಂದೆ ಮುಂದೆ ಮುಂದೆ ಅವ್ರು ಕುತ್ಕೊಳ್ಳೋದು, ಕಣ್ಣು ಹಿಂಗೆ ಇಟ್ಕೊಳ್ಳೋದು, ಪುಸ್ತಕ ಹಿಂಗೆ ಇಟ್ಕೊಳ್ಳೋದು, ಈ ಥರ ಎಲ್ಲ ಹಲವಾರು ಸಿಂಪ್ಟಮ್ಸ್ ಕಾಣಿಸ್ತಾ ಇರುತ್ತೆ. ಈ ಒಂದು ದೃಷ್ಟಿದೋಷಗಳನ್ನು ನಿವಾರಣೆ ಮಾಡಿ ಇವರಿಗೆಲ್ಲ ಈ ಮಕ್ಕಳಿಗೆಲ್ಲ ಅದನ್ನು ಆ ದೋಷಗಳನ್ನು ಸರಿ ಮಾಡಿ ಇವಂತಹ ಒಂದು ಸವಲತ್ತು ಕೊಡೋದಕ್ಕೋಸ್ಕರ ನಾವು ಇವತ್ತಿನ ದಿನ ಇಲ್ಲಿ ನಮ್ಮ ಶ್ರೀ ಮೊಬೈಲನ್ನು 10ರದಿಂದ ನೋಡ್ತಾ ಇದ್ದ ಅಂದರೆ ಜಾಸ್ತಿ ವರ್ಷಗಳು, ಜಾಸ್ತಿ ಗಂಟೆಗಳು, ನಿಮಿಷಗಳು ಅಥವಾ ವರ್ಷಗಳು ಜಾಸ್ತಿ ಆ ಥರ ಬಳಲ್ತಾ ಇದ್ದ ಅಂದರೆ ಅದರಲ್ಲಿ ಹೊರಸೂಸುವಂಥ ಏನು ಎಲೆಕ್ಟ್ರಿಕಲ್ ರೇಡಿಯೋ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಏನಿದೆಯೋ ಅದು ನಮ್ಮ ಆಪ್ಟಿಕ್ ನರ್ವ್ಗೆ ಡ್ಯಾಮೇಜ್ ಮಾಡೋದ್ರಲ್ಲಿ ಜಾಸ್ತಿ ಹಾನಿ ಮಾಡುತ್ತೆ. ಸೊ ಹಾಗಾಗಿ ನಾವು ಅದನ್ನು ಮೊಬೈಲ್ನ ಆದಷ್ಟು ಹತ್ತಿರದಿಂದ ನೋಡ್ದೇನೆ ಅಥವಾ ಉಪಯೋಗಿಸ್ತೇನೆ, ದೂರದಿಂದ ಇರುವಂಥ TVಗಳಲ್ಲಿ ನೋಡಿಕೊಂಡು ನಾವು ನಮ್ಮ ಮನೋರಂಜನೆ ಆಕ್ಟಿವಿಟೀಸ್ನ ಮುಂದುವರಿಸ್ಬೋದು. ಅದನ್ನು ಸ್ವಲ್ಪ ಪೋಷಕರು ಅದನ್ನು ಹೆಚ್ಚಾಗಿ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡದೇ ಇದ್ದಂಗೆ ಬುದ್ಧಿವಾದ ಹೇಳಬೇಕು ಅಂತ. ನರೇಗಲ್ನ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ 2024-25 ಸಾಲಿನ ವಿವಿಧ ಚಟುವಟಿಕೆ ಉದ್ಘಾಟನೆ ಮಾಡಲಾಯಿತು. ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ 2024-25 ಸಾಲಿನ ವಿವಿಧ ಚಟುವಟಿಕೆ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಸಂದರ್ಭದಲ್ಲಿ ಪರಮ ಪೂಜ್ಯ ಮಾನಿಕ ಮೋಹನ ಬಸವಲಿಂಗಮ್ಮ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದರು. ಉದ್ಘಾಟಕರಾದ ಶ್ರೀ DS ದೇವೇಗೌಡ, IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗದಗಿಗೆ ವಹಿಸಿಕೊಂಡಿದ್ದರು. ಹಾಗೂ ಮುಖ್ಯ ಅತಿಥಿಗಳಾಗಿ GN ಕಾತಕೋಟಿ ಹಾಗೂ ಶ್ರೀಮತಿ ದೀಪಾ ಹೆರಗುತ್ತಿ ಇಂಗ್ಲಿಷ್ ಉಪಾಧ್ಯಕ್ಷರು ಮತ್ತು ಲೇಖಕರಾದರು ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆ ಅಧ್ಯಕ್ಷತೆ MG ಸೋಮನಕಟ್ಟಿ ತೀರ್ಮಾನರು ಆಡಳಿತ ಮಂಡಳಿ ಉಪಸ್ಥಿತರು. ರವೀಂದ್ರನಾಥೋಡ ಭೇಟಿ ಬಸವರಾಜ್ ಕಳಕಣ್ಣವರ್, MP ಪಾಟೀಲ್, BS ಗೌಡರ್ ಹಾಗೂ SA ಕಾಲೇಜಿನ ಸಿಬ್ಬಂದಿ ವರ್ಗ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಶಿವಸಂಗಯ್ಯ ಶಾಂತಯ್ಯನ ಮಠ, NKS4 ನ್ಯೂಸ್ ಬ್ಯೂರೋ, ಗಜೇಂದ್ರಗಡ. ಕೊಟ್ಟ ಕುದುರೆ ನೀರಿನ ದೇವರ ಕುದುರೆ ಎಂದು ದೇವಸವನ್ನು ಉಯಿರನು ಅಲ್ಲ ತೀರಬಹುದು. ನಿಮಗೆ ಈಗ ಯಾವ ಕುದುರೆ ಸಿಕ್ಕಿದೆ ಆ ಕುದುರೆಯನ್ನು ಚೆನ್ನಾಗಿ ಓಡಿಸಿ. ಅದರಲ್ಲಿ SS ಮತ್ತೆ ಸಾಕಷ್ಟು ಕುದುರೆಗಳು ಸಿಗ್ತವೆ, ಯಾವ ಕುದುರೆ ಬೇಕಾಗುತ್ತೆ ಮತ್ತೆ ಓಡಿಸಿ. ನಾವು ಯಾರು ಕೂಡ ಬರಲು ಬಳಸ್ತೀವಿ. ಇನ್ನೊಂದು ನಮ್ಮಲ್ಲಿ ತಪ್ಪು ಕಲ್ಪನೆ ಏನಿರ್ತದೆ, ಹಳ್ಳಿ ಭಾಗದಿಂದ ಗ್ರಾಮೀಣ ಭಾಗದಿಂದ ಬಂದಿದೆ, ನಮ್ಮ ಕರ್ನಾಟಕದಲ್ಲಿ ಬಂದಿದೆ, ನಮ್ಮ ಬಡತನದಿಂದ ಬಂದಿದೆ, ಯಾವ ಕೂಡ ಸಾಧನೆಗೆ ಕಟ್ಟಿಕೊಳ್ಳಬಹುದು. ಯಾಕೆ ನಾನು ಹೇಳ್ತಾ ಇದ್ದೇನೆ, ಸಾಕಷ್ಟು ಸಾಧಕರು
ಎಲ್ಲ ಹಿತನಿಯಮಿತ ಬಂದವರೇ ದೊಡ್ಡ ದೊಡ್ಡ ಸಾಧನೆಗಳನ್ನು ಯಾರಿಗೆ ಸಿಲ್ವರ್ ಸ್ಪೂನ್ ಇರ್ತದೆ ತಕ್ಷಣ ಎಲ್ಲರಿಗೂ ಏನು ರೆಡಿ ಸಿಗ್ತದೆ ಅದರಿಗೆ ಅದರ ಮಹತ್ವ ಅವ್ರಿಗೆ ಅದರ ಮಹತ್ವ ಗೊತ್ತಾಗಲ್ಲ. ಈಗ ನಾನು ಸ್ಟೂಡೆಂಟ್ ಆಗಿರುವಾಗ ಧಾರವಾಡ ಎಸ್ ಪಿ ಬಂಗ್ಲೋ ಸುಮ್ಮನೆ ಅಡ್ಡಿರ್ತೀನಿ ಯಾಕಂದರೆ ಬೆಂಗಳೂರಿನ ಇನ್ಸ್ಪಿರೇಷನ್ ಎಸ್ ಪಿ ಬಂದು ಎಸ್ ಪಿ ಅವರು ಅಂಬಾಸೆಡರ್ ಕಾರ್ ಇರ್ತದೆ. ಅಂಬಾಸೆಡರ್ ಕಾರಲ್ಲಿ ಅವ್ರು ಹೋಗೋದನ್ನು ನೋಡಿ ನಾವು ಇನ್ಸ್ಪಿರೇಷನ್ ತಗೋತೀವಿ. ನಾಳೆ ನಾವು ಎಸ್ ಪಿ ಆಗಬೇಕು ಹಿಂಗೆ ಕಾಡಬೇಕು ಅಂತ ಯಾಕಂದರೆ ಅವ್ರು ಹುಡ್ತಾನೆ ಇದು ಬಂದ್ಬಿಟ್ಟು ಅವ್ರಿಗೆ ಹುಡ್ತಾನೆ ಆ ಗಾಡಿಯಲ್ಲಿ ತುಂಬಿಕೊಳ್ತಾರೆ ಆ ಬಂದ್ಬಿಟ್ಟು. ಸೊ ಅವ್ರಿಗೆ ನಾನು ಕ್ರೇಜ್ ಬರೋದು ಅವರಿಗೆ ನಿಮಗೆ ಯಾಕೆ ಈ ಕ್ರೇಜ್ ಬರ್ತದೆ ಅಂತ ನಮ್ಮ ಸ್ಟೇಷನ್ ಅವ್ರಿಗೆ ಅವ್ರು ರೀಚ್ ಆಗಿರೋದು. ಸೊ ನಮಗೆ ಆ ಇನ್ಸ್ಪಿರೇಷನ್ ಜನ ಮಾಡಲಿಕ್ಕೆ ಭಾಳ ಬ್ಯಾಚ್ಮೆಂಟಲ್ಲಿ ಎಷ್ಟು ಇದ್ದಾರೆ ಧಾರವಾಡ ಅವಾಗ ಅವಾಗ ಮನಸ್ಸು ಬಂದಾಗ ಒಂದು ಸಲ ಹೋಗಿ ಆ ಬಂದ್ಬಿಟ್ಟು ಕೂತು ಊಟ ಮಾಡಿ ಮತ್ತೆ ಸಮಾಧಾನ ಮಾಡ್ಕೊಂಡು ಬಂದು ಅವಾಗ ನಾನೇ ಇವತ್ತು ಎಸ್ಪಿ ಆಗಿದ್ದೀನಿ. ಮತ್ತು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ನಮ್ಮ ನಿಮ್ಮೆಲ್ಲರ ಮತ್ತು ಮಾಧ್ಯಮ ಮತ್ತು ನಮ್ಮ ಸಂಸ್ಥೆಯ ಭಕ್ತಾದಿಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಮೊದಲು ಒಂದು ವಿಷಯ ಕಳೆದ ವರ್ಷ ಈ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಮಾಡಿಲ್ಲ. ಅವರು ನೀವು ಫಸ್ಟ್ ಪಿ ಯು ಸಿ ಅವರು ವೆಲ್ಕಮ್ ಮಾಡಬೇಕಂತ ದೇವರು ಕೊಡ್ತಾ ಹೋಗ್ತಾರೆ. ಎಲ್ಲಿವರೆಗೆ ನೀವು ಕೊಡ್ತಾ ಹೋಗ್ತೀರಿ ತಗ ಮಾಡ್ತಾ ಹೋಗ್ತೀರಿ ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ಬಹಳ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅಷ್ಟೇ ಶಿಸ್ತಿನಿಂದ ಕೂತಿರುವಂತಹ ವಿದ್ಯಾರ್ಥಿಗಳೇ, ಕವಿ ಕುಮಾರವ್ಯಾಸನೆಂದೇ ಖ್ಯಾತನಾದ ಗದುಗಿನ ನಾರಣಪ್ಪನ ಕರ್ಮಭೂಮಿಗೆ ತಾನು ಒರಿದು ಜಗವನ್ನೆಲ್ಲ ಬೆಳಗಿಸುವ ದೀಪದಂತೆ ಅನೇಕರ ಬದುಕನ್ನು ಬೆಳಗಿಸಿದಂತಹ ಪಂಡಿತ ಪಂಚಾಕ್ಷರ ಗವಾಯಿಗಳ ಹಾಗೂ ಪುಟ್ಟರಾಜ ಗವಾಯಿಗಳ ಕಾರ್ಯಕ್ಷೇತ್ರದ ನೆನಪಿಗೆ ಮೂರು ಆತಂತಹ ಆರೂರು ವೆಂಕಟರಾಯರ ಊರಿಗೆ ಉದಯವಾಗಲು ನಮ್ಮ ಚಿತ್ರ ಕನ್ನಡ ನಾಡಿನಂತಹ ಘೋಷಿಸಿದ ಕುಂಗೋಳ್ ನಾರಾಯಣರಾವ್ ಅವರ ಊರಿಗೆ ಹಾಗೆಯೇ ರಾಯರಾಜ ಶ್ರೀ ಜೋಶಿ ಅವರ ಹೋದ ನೆಲೆಗೆ ಮತ್ತು ಗದಗ ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚಿನ ಸ್ನೇಹಿತನ್ನು ಹೊಂದಿದ್ದು ಅತ್ಯುತ್ತಮ ಫಲಿತಾಂಶವನ್ನು ನೀಡಿದ ಅತ್ಯುತ್ತಮ ಶಿಸ್ತಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನು ಇವತ್ತು ಬಂದಿದ್ದು ಬಟ್ ನಮ್ಮೂರಿಂದ ಇದ್ದ ಹೆಣ್ಮಕ್ಕಳನ್ನ ನಾವು ಬಹಳ ಹಿಂದೆನೆ ಕಳಿಸ್ತೇವೆ. ನಾನು ಇಲ್ಲಿ ಬರ್ತೇನಂತ ಗೊತ್ತಾಗ್ತೇನೆ, ನಾನು ಅವರಿಗೆ ಸ್ವಲ್ಪ ಜೋರಾಗಿ ಹೋಗಿದ್ದೀನಿ ಮುಂದೆ. ಆ ಇಬ್ಬರು ಹೆಣ್ಮಕ್ಳು ಶಿವಮೊಗ್ಗದಿಂದ ಒಬ್ಬರೇ ಆಗಿ ಬರ್ತಾರೆ, ಯಾರಂತ ಗೆಸ್ ಮಾಡ್ಬೋದಾ? ನೀವೊಂದು ಇತ್ತೀಚೆಗೆ ಏನು ಫೇಮಸ್ ಆದಂತಹ ಒಂದು ಸಿನಿಮಾ ಡೈಲಾಗ್ ಹೇಳಿದಿರ, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ ಹೇಳಿದಿರಲ್ವ? ಆದರೆ ಅಲ್ಲಿ ರಾಂಗ್ ಕಾಂಟೆಕ್ಸ್ಟ್ ಅಲ್ಲಿ ಬಳಸಿದ್ದಾರೆ. ಪವರ್ಫುಲ್ ಪ್ಲೇಸ್ ಅಂದರೆ ಯಾವುದೋ ಅಂಡರ್ಗ್ರೌಂಡ್ ಡಾನಿನ ಅಡ್ಡ ಅಲ್ಲ. ನಿಜವಾದ ಪವರ್ಫುಲ್ ಪ್ಲೇಸಸ್ ಯಾವುದು ಅಂದರೆ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು. ಇವತ್ತು ಸ್ಟೇಜ್ ಮೇಲೆ ಎಷ್ಟು ಜನ ಕೂತಿದ್ದಾರೆ, ಎಷ್ಟು ಕೂತಿದ್ದಾರೆ, ಅವರು ಪವರ್ಫುಲ್ ವ್ಯಕ್ತಿ, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಅಂತಹ ಅವರ ಗದಗ ಜಿಲ್ಲೆ ಪವರ್ ಅವ್ರ ಕೈಲಿಲ್ವ? ಅವ್ರು ಎಲ್ಲಿಂದ ಬಂದಿದ್ದು? ಶಾಲಾ ಕಾಲೇಜು ವಿಶ್ವವಿದ್ಯಾಲಯದಿಂದ ಎಜುಕೇಷನ್ ಪಡ್ಕೊಂಡಿದ್ದು. ಇವತ್ತು ಸ್ವಾಮೀಜಿ ಅವರು ಒಂದು ಪವರ್ಫುಲ್ ವ್ಯಕ್ತಿಯಲ್ಲಿದ್ದಾರೆ. ಇಷ್ಟೆಲ್ಲ ಮಂದಿ ನಾವು ಕೂತಿದ್ದಾರೆ ಸ್ಟೇಜಲ್ಲಿರುವ ಪ್ರತಿಯೊಬ್ಬರು ಕೂಡ ಶಾಲಾ ಕಾಲೇಜು ಹಿನ್ನೆಲೆಯಿಂದ ಬಂದವರು ಅಥವಾ ಶಾಲಾ ದಾನಿಗಳಿದ್ದಾರೆ ಶಾಲಾ ಕಾಲೇಜಿಗೆ ಸಹಾಯ ಮಾಡೋರು. ಹಾಗಾಗಿ ಈಗಿನ ಸಮಾಜದ ನಿಜವಾದ
ಪವರ್ ಹೌಸ್ ನಮ್ಮ ದಿನದಲ್ಲಿ ಮೈಟೋಕಾಂಡ್ರಿಯಾ ಮೇಲೆ, ಅದೇ ತರ ಶಕ್ತಿ ಗ್ರಹಗಳು ಅಂತಂದ್ರೆ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಅನ್ನೋದನ್ನ ನಾವು ಮೊದಲು ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರು ಅವಾಗ್ಲೇನೆ, ಅದನ್ನ ನಾವೆಲ್ಲ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ನನಗೆ ಈ ಸಂದರ್ಭದಲ್ಲಿ ನನಗೆ ಬಡಗೂರು ರಾಮಚಂದ್ರಪ್ಪರ ಅವರು ಮಾತಾಡ್ತಾರೆ, ಅವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಅವರು ಮಾತಾಡ್ತಾರೆ, ಗುರಿ ಕಾಯುವ ಹುಡುಗ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಕೂತ್ಕೊಂಡು ಕನ್ನಡ ಪಾಠ. ಮೂಡಿಗೆರೆಯಲ್ಲಿ ಶೌರ್ಯ ವಿಪತ್ತು ಘಟಕದ ಸ್ವಯಂ ಸೇವಕರಿಗೆ ಜೀವ ರಕ್ಷಣಾ ತರಬೇತಿ ಕಾರ್ಯಾಗಾರ ನಡೆಯಿತು. ಶೌರ್ಯ ವಿಪತ್ತು ಘಟಕದ ಸ್ವಯಂ ಸೇವಕರಿಗೆ ಜೀವ ರಕ್ಷಣಾ ತರಬೇತಿ ಕಾರ್ಯಾಗಾರ. ಮೂಡಿಗೆರೆ ತಾಲೂಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ಮೂಡಿಗೆರೆ ತಾಲೂಕು ಮತ್ತು ಕಳಸ ತಾಲೂಕಿನ ಸ್ವಯಂ ಸೇವಕರಿಗೆ ಕಾರ್ಯಾಗಾರವನ್ನು ನಡೆಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ ರವರು ಉದ್ಘಾಟಿಸಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರಾದ ಸದಾನಂದ ಬಂಗೇರ್ ಕಾರ್ಯಕ್ರಮದ ಕುರಿತು ಬೋಜ್ಜರ ಕನಸುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಜಿಲ್ಲಾ ಜನಜಾಗೃತಿ ವೇದಿಕೆ ಸ್ಥಾಪಕ ಅಧ್ಯಕ್ಷರಾಗಿರುವ ಪ್ರಶಾಂತ್ ಚಿತ್ರಗುತ್ತಿ ಶುಭ ಹಾರೈಸಿದರು. ಶೌರ್ಯ ಘಟಕಗಳು ಪ್ರಾರಂಭವಾದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನ ಜಯವಂತ್ ಪಟಾಕರವರು ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಉಷಾ ಪೈಯರ್ ಸಂಸ್ಥೆಯ ಶ್ರೀ ಸಂತೋಷ್ ಪೀಟರ್ ಡಿಸೋಜರ್ ಅವರು ಸ್ವಯಂ ಸೇವಕರಿಗೆ ಜೀವ ರಕ್ಷಣೆ ತರಬೇತಿಯನ್ನು ನೀಡಿದರು. ಮೂಡಿಗೆರೆ ಠಾಣಾಧಿಕಾರಿ ಶ್ರೀಕಾಂತ್ ರೆಡ್ಡಿರವರು ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ವೇದಿಕೆಯಲ್ಲಿ ಶೌರ್ಯ ವಿಪತ್ತು ಘಟಕದ ಯೋಜನಾಧಿಕಾರಿಗಳಾದ ಕಿಶೋರ್, ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿಗಳಾದ ನಾಗರಾಜ್ ಕುಲಾರ್, ಕ್ಷೇತ್ರ ಯೋಜನಾಧಿಕಾರಿಗಳಾದ ಶಿವಾನಂದ್ ಪಿ, ಸುರೇಶ್ ಮೌರ್ಯ, ಘಟಕದ ತಾಲೂಕು ಮಾಸ್ಟರ್ ಪ್ರವೀಣ್ ಪೂಜಾರಿ, ಅಜಿತ್ ಕುಲಾಲ್, ರವಿ, ಕೆ ಎಲ್ ಸಂಜಯ್ ಉಪಸ್ಥಿತರಿದ್ದರು. ಯೋಜನಾಧಿಕಾರಿಗಳಾದ ಶಿವಾನಂದ್ ಪೀರ್ ಅವರು ಸ್ವಾಗತಿಸಿ ನಾಗರಾಜ್ ಕುಲಾಲ್ ಅವರು ನಿರೂಪಿಸಿದರು. ತರಬೇತಿಯಲ್ಲಿ ಸುಮಾರು 200 ಹೆಚ್ಚು ಜನ ಶೌರ್ಯ ವಿಪತ್ತಿನ ಸ್ವಯಂ ಸೇವಕರು ಭಾಗವಹಿಸಿದರು. ಪ್ರಕಾಶ್ ಬಕ್ಕಿ, NK24 ನ್ಯೂಸ್ ಬ್ಯೂರೋ, ಚಿಕ್ಕಮಗಳೂರು. ಆದರೆ ನಾವು ಮಾಡುವಂತ ಪ್ರತಿಯೊಂದು ಒಳ್ಳೆಯ ಕೆಲಸ ಇದೆಯಲ್ಲ, ಸಾತ್ವಿಕ ಕೆಲಸ, ಅವೆಲ್ಲ ಮಂಜುನಾಥನ ಪೂಜೆ. ಈಗ ರಕ್ತದಾನ ಮಾಡಬೇಕು, ರಕ್ತದಾನ ಮಾಡಿ ಅದು ಕೂಡ ಮಂಜುನಾಥನ ಪೂಜೆ. ನಾವು ಮಾಡುವಂತ ಯಾವುದೇ ಕೆಲಸ ಮಂಜುನಾಥ ಸ್ವಾಮಿಗೆ ಖುಷಿ ಆದ್ರೆ ಅದು ಮಂಜುನಾಥನ ಪೂಜೆ ಅಷ್ಟೇ, ಮುಗಿದೇನಿಲ್ಲ. ಎಲ್ಲ ಒಂದು ಕಡೆ ವಿಪತ್ತು ಆಗಿದೆ, ವಿಪತ್ತಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ ಕಾರ್ಮಿಕರು, ನೀವು ಹೋಗಿ ಅವರಿಗೆ ಸಹಾಯ ಮಾಡಿ ಕರ್ಕೊಂಡು ಬಂದ್ರಿ, ಅದು ಕೂಡ ಮಂಜುನಾಥನ ಪೂಜೆ. ಯಾರೋ ಒಬ್ಬರಿಗೆ ನೀನು ಸಹಾಯ ಆಗ್ಬೇಕು, ಸಹಾಯ ಮಾಡಿದ್ರೆ ಅದು ಪೂಜೆ. ಹೊಟ್ಟೆ ಎಷ್ಟು ಅನ್ನ ಕೊಟ್ರಿ ಅದು ಪೂಜೆ. ವಿದ್ಯೆ ವಿದ್ಯೆ ದಾನ ಮಾಡಿದ್ರೆ ಅದು ಪೂಜೆ. ಅಂದ್ರೆ ಅದಾದ್ರೆ ನೆಟ್ವರ್ಕ್ ಸಂಪೂರ್ಣವಾಗಿದೆ, ಇದ್ದಂತ ಕಾರ್ಯಕ್ಕಿಂತ ಹೈದರಾಬಾದ್ ಅಲ್ಲಿ ನಮಗೆ ನೆಟ್ವರ್ಕ್ ಶುರುವಾದ್ರು. ಅದೇ ರೀತಿ ಎಲ್ಲ ನಮ್ಮ ಯುವಕರ ತಂಡ ಅವತ್ತು, ಇವತ್ತು ಶೌರ್ಯ ವಿಪತ್ತು ತಂಡದಲ್ಲಿರುವಂತಹ ಅನೇಕ ಯುವಕರು ಅವತ್ತು ಸ್ವಯಂ ಸೇವಕರಾಗಿ ಅವತ್ತು ಇಲ್ಲಿದ್ದರು, ಇಲ್ಲೇ ಮಾತಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಅವರು ನಾವು ಬೆಳಗ್ಗೆ ಸಾಮಾನ್ಯ 10:30 ಪೀಠ ಬರುತ್ತಾ ಉಂಟಾಗಿದೆ ಅಂತ ಗೊತ್ತಾಯಿತು. ಮಾರನೇ ದಿವಸ 9 ತನಕ ಎಷ್ಟು ಸಾವಾಗಿದೆ, ಎಲ್ಲಿ ಎಷ್ಟು ಅಂತ ಕರ್ಕೊಂಡಿದೆ ಅಂತ ಯಾರಿಗೂ ಮಾಹಿತಿ ಇಲ್ಲ. ರಾತ್ರಿ ಕೆಲವರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಮಾಹಿತಿ ಇಲ್ಲ. ರಾತ್ರಿ ಬೆಳಗ್ಗೆ ಜಾವ ಮತ್ತೆ ಯಾರ ಹತ್ರ ಚೆನ್ನಾಗಿರುವ ಮೊಬೈಲ್ ಇದೆ ಒಳ್ಳೆ ಅದು ಕ್ಯಾಪ್ಚರ್ ಆಗ್ತದೆ ಅಂತವರಿಗೆ ಅದರ ಜವಾಬ್ದಾರಿ ಕೊಡಿ, ಅವ್ರ ಫೋಟೋ ಮಾತ್ರ ತೆಗೆಯುವಂತ ಕೆಲಸ. ಹಾಗಾಗಿ ಆದಷ್ಟು ವಿಡಿಯೋಗ್ರಫಿ ಫೋಟೋಗ್ರಫಿಯನ್ನು ನಮಗೆ ತಲುಪಿಸುವಂತ ಕೆಲಸ ಮಾಡಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಈಗ ಆಯ್ತು, ಇನ್ನು 3 ಕೇಳಿ ಮುಗಿಸ್ತೇನೆ ನಾನು. ಓಕೆ, ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಜಾಸ್ತಿ ಜಾಸ್ತಿ ಆಗ್ಬೇಕು. ಜಾಗೃತಿ ಮೂಡಿಸುವ ಅಲ್ಲಿ ಟ್ರೈನಿಂಗ್ ನಿಂತಾಕ ಒಬ್ರು ಹೇಳಿದ್ರು ಸರ್ ಓಟ್ ಹೋಗ್ಬೇಕಿತ್ತು, ಆದ್ರೆ ಸರ್ ಒಂದ್ಸಲ ಬಂದೋಗಿ ಅಂತ ಹೇಳಿದ್ರು. ಶೌರ್ಯ ವಿಪತ್ತು ಸಂಘ ಅಂದ್ರೆ ಇತ್ತೀಚೆಗೆ ಪಾರ್ಟ್ ಆಫ್ ಪೊಲೀಸ್ ಅಂತ ನಾವು ಹೆಸರು ಮಾಡಿದ್ವಿ. ಯಾಕಂತಂದ್ರೆ ಮೊದಲೆಲ್ಲ ಹೆಂಗಿತ್ತಪ್ಪ ಅಂತಂದ್ರೆ ನಾವು ಈ ಕರೋನಾ ಟೈಮ್ಗಿಂತ ಮೊದಲು ಆ ಟೈಮ್ ಇಷ್ಟೊಂದು ನಿಮ್ದು ಆರ್ಗನೈಸೇಷನ್ ಇರ್ಲಿಲ್ಲ. ಆ ಟೈಮಲ್ಲೆಲ್ಲ ನಾವು ಏನಾದ್ರು ಒಂದು ಯಾರಾದರೂ ಕೆರೆ ಕುದಿರ್ಬೋದು, ಒಂದು ಆಕ್ಸಿಡೆಂಟ್ ಆಗಿರೋದಾಗಿರ್ಬೋದು, ಏನಾದ್ರು ಒಂದು ಇನ್ಸಿಡೆಂಟ್ ಆಗಿದೆ ಅಂದರೆ ಯಾರು ಕೇಳ್ಕೊಬೇಕು, ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂತ. ಇವಾಗ ನಮ್ಮದೊಂದು ತುಂಬ ನಮ್ಮೊಂದು ಶಕ್ತಿ ಅಂತಲೇ ಹೇಳ್ಬೋದು ಈ ಒಂದು ಶೌರ್ಯ ಉತ್ಪತ್ತು ಸಂಘನ. ನಾವು ಏನೇ ಒಂದು ಫೋನ್ ನಾವು ಮಾಡೋದು ಕೂಡ ಅವರೇ ಮಾಡ್ತಾರೆ, ಸರ್ ಇಲ್ಲಿ ಹಿಂಗೆ ಆಗಿದೆ ಅಂತ ಭಾವನೆ ಬರ್ತೀರಾ ಸರ್? ಇದಕ್ಕೆ ಉದಾಹರಣೆ ಅಂದರೆ ನನ್ನ ಬಾಳೋದಲ್ಲಿದೆ, ಬಹುಶಃ ಲಾಸ್ಟ್ ಇಯರ್ ಇದೇ ಟೈಮ್ ಅನ್ಸುತ್ತೆ.
ಕಲ್ಲಂಕಿ ಎಸ್ಟೇಟ್ ಅನ್ನೋ ಒಂದು ಎಸ್ಟೇಟ್ನಲ್ಲಿ ಒಂದು ರೆಡಿ ಇಕ್ವಿಪ್ಮೆಂಟ್. ಅವರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಕ್ತಿಯಿಂದ ವಂದಿಸ್ತಾ ಇವತ್ತು ಪೂಜ್ಯರ ಏನು ಕನಸು ಉಂಟ ಅದನ್ನು ನನಸು ಮಾಡುವಲ್ಲಿ ನಾವು ನೀವೆಲ್ಲರೂ ಇಲ್ಲಿ ಒಟ್ಟು ಸೇರಿದ್ದೇವೆ. ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಇವತ್ತು ಮೂಡಿಗೆರೆ ಕಲಸ ಭಾಗದ ಎಲ್ಲ ಸ್ವಯಂ ಸೇವಕರಿಗೆ ನಮಗೆ ನಿಮಗೆಲ್ಲರಿಗೊಂದು ಪುಣ್ಯದ ಕೆಲಸ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ವಿನಂತಿಯನ್ನು ಮಾಡ್ತಾ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಡಿಗೆರೆ ಕಲಸ ಈ ಭಾಗದ ಇವತ್ತು ಒಂದು ಪುಣ್ಯದ ಕೆಲಸ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಸಮಿತಿ ಇವರ ಸಹಕಾರದೊಂದಿಗೆ ಜೀವರಕ್ಷಣ ಕೌಶಲ್ಯ ತರಬೇತಿ ಕಾರ್ಯಾಗಾರ ಇದು ನೂರಕ್ಕೆ ನೂರು ನಮಗೆ ಬೇಕೇ ಬೇಕು. ಅದಕ್ಕಾಗಿ ತರಬೇತಿಯನ್ನ ಇವತ್ತು ನಾವೆಲ್ಲರೂ ಆಯೋಜನೆ ಮಾಡಿದ್ದೇವೆ. ಈ ತರಬೇತಿಯಲ್ಲಿ ಕೊಟ್ಟೂರಿನ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಹ್ಯಾಂಡ್ ಲಾಕ್ ಮುರಿದು ಸರಣಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಆರೋಪಿ ಬಂಧನ ಮಾಡಲಾಗಿದೆ. 7 ಬೈಕ್ ಜಪ್ತಿ ಮಾಡಲಾಗಿದೆ. ಕೊಟ್ಟೂರು ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೈಕ್ ಕಳ್ಳತನ ದೂರುಗಳು ದಾಖಲಾಗುತ್ತಿರುವುದನ್ನ ಗಮನಿಸಿದ ಡಿವೈಎಸ್ಪಿ ಮಲ್ಲೇಶಪ್ಪ ಬಾಲಾಪುರ್ ಇವರ ಮಾರ್ಗದರ್ಶನದಲ್ಲಿ ಟಿ ವೆಂಕಟಸ್ವಾಮಿ, ಸಿಪಿಐ ಕೊಟ್ಟೂರು ವೃತ್ತ ಹಾಗೂ ಪಿಎಸ್ಐ ಗೀತಾಂಜಲಿ ಶಿಂದೆ ಮತ್ತು ಪೊಲೀಸ್ ಸಿಬ್ಬಂದಿಯವರಾದ ಬಸವರಾಜ್, ಅಚ್ಚು ವೀರೇಶ್, ಶಶಿಧರ್, ನಾಗಪ್ಪ, ಇವೆತ್ಸಿ ಕೊಟ್ರುಗೌಡ ಸೇರಿದಂತೆ ಅನೇಕ ಪೊಲೀಸರ ತಂಡ ಬೈಕ್ ಕಳ್ಳರ ಪತ್ತೆಗಾಗಿ ರಚಿಸಲಾಗಿತ್ತು. ಮಲ್ಲೇಶಪ್ಪ ಮಲ್ಲಾಪುರ ಡಿವೈಎಸ್ಪಿ ಗುಡ್ಲಿಗಿವರ ಸಲಹೆಯಂತೆ ಕೊಟ್ಟೂರು ಪೊಲೀಸ್ ತಂಡ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಇಂದು ಬೆಳಗ್ಗೆ 9:30 ಸುಮಾರಿಗೆ ಹಳೆಯ ರಸ್ತೆಯ ಪೆಟ್ರೋಲ್ ಬಂಕ್ನಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಆರೋಪಿ ದೂಪದಹಳ್ಳಿ ಗ್ರಾಮದ ಕೆ ಸಂತೋಷ್ ಎಂಬಾದ 31 ವರ್ಷದ ಯುವಕನನ್ನ ಬಂಧಿಸಿದ್ದಾರೆ. ಅವನ ಬಳಿ ಇದ್ದ ವಿವಿಧ ಜಿಲ್ಲೆಗಳ ಪೊಲೀಸ್ ಠಾಣೆಗೆ ವ್ಯಾಪ್ತಿಗೆ ಸೇರಿದ 7 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೈಕ್ಗಳ ಅಂದಾಜು ಮೊತ್ತ 2,50,000 ಇದ್ದು ಟಿ ವೆಂಕಟಸ್ವಾಮಿ, ಸಿಪಿಐ ಹಾಗೂ ಗೀತಾಂಜಲಿ ಸಿಂಧೆ, ಪಿಎಸ್ಐ ಮತ್ತು ಕಾರ್ಯಾಚರಣೆ ತಂಡ ಪತ್ರಿಕಾ ಪ್ರಕಟಣೆ ನೀಡಿದ್ದಾರೆ. ತಂಡದ ಕಾರ್ಯಾಚರಣೆ ಯಶಸ್ವಿಯನ್ನ ಗಮನಿಸಿದ ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಹರಿಬಾಬು ಕೊಟ್ಟೂರು ಪೊಲೀಸ್ ಕಾರ್ಯಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಚಿಟಗೇರಿ ಜಯಪ್ಪ, NK24 ನ್ಯೂಸ್ ಬ್ಯೂರೋ, ವಿಜಯನಗರ. ಕೂಡ್ಲಿಗಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಪರಿಸರ ಜಾಗೃತಿಯನ್ನು ಮೂಡಿಸಿದರು. ಕೂಡ್ಲಿಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ನ 125 ವಿದ್ಯಾರ್ಥಿಗಳು ಒಂದಿನದ ಐತಿಹಾಸಿಕ ಪಾಳ್ಯಗಾರರ ಪ್ರದೇಶವಾದ ಗುಡಿಕೋಟೆ ಗ್ರಾಮವನ್ನು ಸಂದರ್ಶಿಸಿ ಪಾಳ್ಯಗಾರರು ಆಡಳಿತ ಮಾಡಿದ ಕೋಟೆ ಆವರಣ ಹಾಗೂ ಅನೇಕ ದೇವಸ್ಥಾನಗಳಿಗೆ ಭೇಟಿ ನೀಡಿ ನಂತರ ಗುಡಿಕೋಟೆಯ ಕರಡಿಧಾಮವನ್ನು ಸಂದರ್ಶಿಸಿ ಜೋಡಿಕಲ್ಲಿನ ಸಂದರ್ಶನವನ್ನು ಮಾಡಿ ಕಾಡಿನಲ್ಲಿ ಹುಣಸೆ ಹಾಗೂ ಬೇವಿನ ಬೀಜ ಮತ್ತು ಪೇರಲೆ ಬೀಜಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಿದರು ಮತ್ತು ಶಿವಪಾರ್ವತಿ ದೇವಸ್ಥಾನವನ್ನು ಸ್ವಚ್ಛತೆ ಮಾಡಿ ಇದ್ದರು. ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಸುಮಾ ಗಣೇಶನ್, ಹಿಮಾಂ ಸಾಹೇಬ್, ಸುಮಾ ರಾಘವೇಂದ್ರ, ಆಕಾಶ್ ಕೊಟ್ರೇಶ್, ವಿವೇಕಾನಂದ ಸ್ವಾಮಿ ಹಾಗೂ ಸಹಾಯಕರಾದ ಸುಲೋಚನಾ ಚನ್ನಪ್ಪ ಉಪಸ್ಥಿತರಿದ್ದರು. ವೇಜರುಸ್ಪೇಂದ್ರ, NK24 ನ್ಯೂಸ್ ಬ್ಯೂರೋ, ವಿಜಯನಗರ. ಮಹದೇವಪುರದಲ್ಲಿ ಬಹುಪಯೋಗಿ ಶಾಲಾ ಕಟ್ಟಡ ಉದ್ಘಾಟನೆ ಮಾಡಲಾಯಿತು. ಕಿತ್ತಗನೂರು ಗ್ರಾಮ ಪಂಚಾಯತ್ನ ಶಿಶು ಮಂದಿರ ಶಾಲೆಯಲ್ಲಿ ಬೋಯಿಂಗ್ ಸಂಸ್ಥೆಯ ಆರ್ಯರ್ಗಿಂದ ಶಿಶು ಬಹುಪಯೋಗಿ ಸೌಲಭ್ಯ ಕಟ್ಟಡವನ್ನು ಬೋಯಿಂಗ್ ಗ್ಲೋಬಲ್ ಸರ್ವಿಸಸ್ ಅಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ರೇಮಂಡ್ ಅವರು ಉದ್ಘಾಟಿಸಿದರು. ಶಿಕ್ಷಣ ಕೇಂದ್ರವು ಪ್ರತಿದಿನ 850 ಸಮುದಾಯ ಫಲಾನುಭವಿಗಳಿಗೆ ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಈ ಮೂಲಕ ಅವರು ಶೈಕ್ಷಣಿಕ ಮನೋರಂಜನಾ ಮತ್ತು ದೈನಂದಿನ ಚಟುವಟಿಕೆಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಕಲಿಕೆ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣವನ್ನು ಒದಗಿಸಲಿದೆ. ಶೈಕ್ಷಣಿಕ ಚಟುವಟಿಕೆಗಳು, ಮನೋರಂಜನಾ ಉಪಕ್ರಮಗಳು ಮತ್ತು ದೈನಂದಿನ ಅಗತ್ಯಗಳನ್ನು ನೀಡುವಂತಹ ಸೌಲಭ್ಯಗಳನ್ನು ಹೊಂದಿದ್ದು ವಿದ್ಯಾರ್ಥಿ ಮತ್ತು ಸಮುದಾಯ ಕಲ್ಯಾಣ ಸಮಗ್ರ ನೆರವು ಈ ಕೇಂದ್ರದಲ್ಲಿ ಸಿಗಲಿದೆ ಎಂದು ಬೋಯಿಂಗ್ ಗ್ಲೋಬಲ್ ಸರ್ವಿಸಸ್ ಅಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ರೇವಣ್ಣ ಅವರು ತಿಳಿಸಿದರು. ಶಿಶು ಮಂದಿರ ಸ್ಥಾಪಕರಾದ ಹೆಲಾ ಮುಂದ್ರಾ, ಬೋಯಿಂಗ್ ಗ್ಲೋಬಲ್ ಸಂಸ್ಥೆಯ ಪ್ರಮುಖರಾಗಿರುವ ಪ್ರವೀಣ್ ಯಜ್ಞಭಟ್, ಶಿಶು ಮಂದಿರ ಶಾಲೆಯ ನಿರ್ದೇಶಕರು ಆನಂದ್ ಸಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. NK24 ನ್ಯೂಸ್ ಬ್ಯೂರೋ, ಬೆಂಗಳೂರು.
ಸರ್. ಓಕೆ ಸರ್. ಓಕೆ. ಶಿಶು ಮಂದಿರ ಸಂಸ್ಥೆ 300 ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಎಲ್ಲ ರೀತಿಯ ಅವರ ಬೆಳವಣಿಗೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇರೋದು ಅಪರೂಪದ ಸಂಸ್ಥೆ. ನಮ್ಮಲ್ಲಿ ಒಂದು ಕೊರತೆ ಇದ್ದದ್ದು ಒಂದು ಒಳ್ಳೆಯ ಡೈನಿಂಗ್ ಹಾಲ್ ಊಟ ಮಾಡುವ ಜಾಗ ಇಲ್ಲ. ಆ ಕೊರತೆ ಇವತ್ತು ನೀಗಿದೆ. ಬೋಯಿಂಗ್ ಕಂಪ್ನಿಯವರು ಈ ಒಂದು ಡೈನಿಂಗ್ ಹಾಲನ್ನು ನಮಗೆ ಒದಗಿಸಿಕೊಡುತ್ತಾರೆ. ನಮ್ಮ ಮತ್ತು ಬೋಯಿಂಗಿನ ಒಡನಾಟ ಹಲವು ವರ್ಷಗಳಿಂದ ಸಂಬಂಧ ಇದೆ. ಬೋಯಿಂಗ್ ಸಂಸ್ಥೆಯವರು ಸ್ಟೆಮ್ ಲ್ಯಾಬ್ ಅನ್ನು ಸಹ ಇಲ್ಲಿ ಮಾಡಿದ್ದಾರೆ ಮತ್ತು ಇವತ್ತು ಈ ಒಂದು ಡೈನಿಂಗ್ ಹಾಲಿನ ಉದ್ಘಾಟನೆ ಬಹಳ ಅಚ್ಚುಕಟ್ಟಾಗಿ ಸಂಸ್ಥೆ. ಇದು ಡೈನಿಂಗ್ ಹಾಲ್ ಅಂತ ಕರೆಯೋದಕ್ಕಿಂತ ಮಲ್ಟಿಪರ್ಪಸ್ ವಿವಿಧ ದೇಶವನ್ನು ಹೊಂದಿರುವ ಒಂದು ಹಾಲ್ ಅಥವಾ ಕಟ್ಟಡ ಅಂತ ಹೇಳ್ಬೋದು. ಇಲ್ಲಿ ಮಕ್ಕಳು ಮಧ್ಯಾಹ್ನ ಊಟ ಮಾಡೋರಷ್ಟೇ ಇರುತ್ತೆ, ಬೆಳಗ್ಗೆ ತಿಂಡಿ ಮತ್ತು ಮುಂಜಾನೆ ಊಟ ಮಾಡೋರಷ್ಟೇ ಇರುತ್ತೆ. ಇಲ್ಲಿ ಒಳಾಂಗಣ ಕ್ರೀಡೆಯನ್ನು ಆಡ್ತಾರೆ. ಸಣ್ಣ ಮಕ್ಕಳು ಮಧ್ಯಾಹ್ನ ಮಲಗುವಂಥದ್ದು ಕೂಡ ಇಲ್ಲಿ ಆಗುತ್ತೆ. ಹೀಗೆ ಅನೇಕ ಉದ್ದೇಶಗಳಿಗೆ ಈ ಒಂದು ಮಲ್ಟಿಪರ್ಪಸ್ ನಿರುದ್ದೇಶ ಹಾಲನ್ನು ಬಳಸಬೇಕು ಅನ್ನೋದು ಅನಿಸಿಕೆ ನಮ್ಮ ಸಂಸ್ಥೆಯಾಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಶಿಶು ಮಂದಿರ ಸಂಸ್ಥೆಯ ಫೌಂಡರ್ ಡಾಕ್ಟರ್ ಹೆಲ್ಲಾ ಮುಂದ್ರಾ ಅವರನ್ನು ಮಾತಾಡ್ತೇನೆ. ಸೊ ಅವರ ಒಂದು ಸಹಕಾರ, ಮಿಸ್ಟರ್ ಆನಂದ್ ಡೈರೆಕ್ಟರ್ ಆಫ್ ದಿಸ್ ಅವರ ಒಂದು ಒತ್ತಾಸೆಯ ಫಲವಾಗಿ ಮತ್ತು ಬೋಯಿಂಗ್ ಕಂಪನಿಯ ನೆರವಿನಿಂದ ಇವತ್ತು ಒಂದು ಭವ್ಯವಾದ ಕಟ್ಟಡ ನಿಮಗೆ. Well, good morning, everybody. We're here at Shishu Mandir School. It's a 10-year partnership we've had here, and it matches our values. Our values are very much in the name of education. We think education makes communities better, makes the world better. And we're honored to partner with the school, long-term partnership with this school, because we believe in providing opportunity for children, and that's what they do here. They have a passion for giving children the opportunities for education, really to follow their dreams and to live a better life. We couldn't think of anything more important for Boeing to partner on than that. ತುರ್ವಿಹಾಳದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ತುರ್ವಿಹಾಳ ಪಟ್ಟಣದ ಶರಣಬಸವಯ್ಯ ತಾತನವರ ವಸತಿ ಶಾಲೆ ಗುಂಜಹಳ್ಳಿ ಕ್ಯಾಂಪ್ನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಯಚೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರು ಖಾಸಗಿ ಶಾಲೆಗಳ ಒಕ್ಕೂಟ ತುರ್ವಿಹಾಳ ವತಿಯಿಂದ 2024-25 ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಠಾಣಾಧಿಕಾರಿ PSI ಸುಜಾತ ಎನ್ ಮಾತನಾಡಿ, ಪ್ರತಿ ವರ್ಷವೂ ಎಲ್ಲ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಅಂತ ಸ್ಪರ್ಧೆಗಳು ನಡೀತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಇಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರಲು ಸಹಕಾರಿಯಾಗಲಿದೆ ಮತ್ತು ಮಕ್ಕಳಲ್ಲಿ ಅಡಗಿರುವ ಕಲೆಗಳನ್ನು ಹೊರಹಾಕುವ ಕೆಲಸ ಶಿಕ್ಷಕರಿಂದ ಆಗಬೇಕು ಅಂದರು. ನಂತರ ಕೋಲಾಟ, ನೃತ್ಯ, ಜಾನಪದ ಗೀತೆಗಳು ಸೇರಿದಂತೆ ಇನ್ನೂ ಮುಂತಾದ ನಮ್ಮ ದೇಶೀಯ ಕಲೆಗಳನ್ನು ಉಳಿಸುವ ಸಲುವಾಗಿ ಹಾಗೂ ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಗುರುತಿಸುವುದೇ ಪ್ರತಿಭಾ ಕಾರಂಜಿಯ ಉದ್ದೇಶವಾಗಿದೆ. ಮಕ್ಕಳು ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸುವಂತಹ ಮನೋಭಾವನವನ್ನು ಬೆಳೆಸ್ಕೊಳ್ಬೇಕು. ಶಿಕ್ಷಕರು ಮಕ್ಕಳಲ್ಲಿನ ನಿಜವಾದ ಪ್ರತಿಭೆ ಯಾರಲ್ಲಿದೆಯೋ ಅಂತಹ ಮಕ್ಕಳನ್ನು ಗುರುತಿಸಿ ತಾಲೂಕಾ ಮಟ್ಟಕ್ಕೆ ಆಯ್ಕೆ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ತಾಲೂಕಾ ನಿಯೋಜಿತ ದೈಹಿಕ ಶಿಕ್ಷಣಾಧಿಕಾರಿ ಸೋಮಲಿಂಗಪ್ಪ ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. NKST4 ನ್ಯೂಸ್ ಬ್ಯೂರೋ ರಾಯಚೂರು. ಈ ವರ್ಷ ಕೂಡ ಎಲ್ಲ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಗುತ್ತದೆ.
ಪ್ರತಿಭಾ ಕಾರಂಜಿ ಅಂದ್ರೆ ವಿದ್ಯಾರ್ಥಿಗಳ ಒಂದು ಕಲೆನೆ ಹೊರಹಾಕುವಂತ ಒಂದು ಒಂದು ಕಲೆ. ಯಾಕಪ್ಪ ಅಂತಂದ್ರೆ ಎಲ್ಲ ಮಕ್ಕಳಲ್ಲಿ ಪ್ರತಿಯೊಂದು ಕಲೆನೂ ಅವರಲ್ಲಿ ಅಡಗಿರ್ತದೆ. ಅದನ್ನ ಹೊರ ತೆಗೆಯ ಅಂತ ಕೆಲಸ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಶಿಕ್ಷಕರು ಮಾಡ್ತಾರ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳು ಅತ್ಯುತ್ತಮವಾಗಿ ಉಪಯೋಗಿಸ್ಕೊಳ್ಬೇಕು. ಯೋಜನೆಯನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸತತ ಶಿಕ್ಷಣ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ಮಕ್ಕಳ ಮನಸ್ಸಿನಲ್ಲಿ ಇರುವಂತಹ ಮಕ್ಕಳಲ್ಲಿರುವಂತಹ ದೇವದತ್ತವಾಗಿರುವಂತಹ ಕೊಡುಗೆಗೆ ಅದನ್ನ ಪ್ರದರ್ಶನ ಮಾಡೋದಕ್ಕೆ ಇಲಾಖೆ ಇವತ್ತು ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂತ ಮಕ್ಕಳು ಇವತ್ತು ಪ್ರತಿಭಾ ಕಾರಂಜಿ ಹೆಸರೇ ಸೂಚಿಸುವಂತೆ ಪ್ರತಿಭೆಯದ ಒಂದು ಕಾರಂಜಿ ಚಿಲುಮೆಯ ಹಾಗೆ ಚಿಮ್ತಾ ಇರುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಸ್ಥಳೀಯ ಖಾಸಗಿ ಶಾಲೆಗಳ ಒಕ್ಕೂಟದ ಎಲ್ಲ ಸ್ನೇಹಿತ ಮಿತ್ರರು ಬಹಳ ಸಂಘಟನೆಯನ್ನು ಅಚ್ಚುಕಟ್ಟಾಗಿ ಮಾಡಿ ನೆರವೇರಿಸಿಕೊಟ್ಟಿದ್ದಾರೆ. ಈಗಾಗಲೇ ಸಾವಂತ್ ಸರ್ ಅವರು ಖಾಸಗಿ ಶಾಲೆಯ ಎಲ್ಲ ಒಕ್ಕೂಟಗಳಿಗೆ ಅಭಿನಂದಿಸಿದ್ದಾರೆ. ಮತ್ತೊಂದು ಸಾರಿಗೆ ಮೂಲಕ ಈ ರೀತಿಯಲ್ಲಿ ಬಹಳಷ್ಟು ಉತ್ತಮವಾದಂತಹ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಇಲಾಖೆ ಅಭಿನಂದಿಸುತ್ತದೆ. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ದೇಶೀಯ ಸಂಸ್ಕೃತಿ ಕಳೆದು ಹೋಗದಿರಲಿ. ವೆಂಕನಗೌಡ ವಟಗಲ್. ಆಧುನಿಕ ತಂತ್ರಜ್ಞಾನದ ಹಾವಳಿಯಿಂದ ದೇಶೀಯ ಸಂಸ್ಕೃತಿ ಬಿಕ್ಕಟ್ಟಿನಲ್ಲಿದೆ. ಇಂತಹ ಸಂದರ್ಭದಲ್ಲಿ ನೊಬೆಲ್ ಪದವಿ ಮಹಾವಿದ್ಯಾಲಯ ಮಕ್ಕಳಿಗೆ ದೇಶದ ಸಂಸ್ಕೃತಿಯ ಪ್ರತೀಕವಾದ ಗ್ರಾಮೀಣ ಜನರ ಜೀವನದ ಎಲ್ಲಾ ಪರಿಕರಗಳನ್ನು ಅಂದರೆ ಮರ, ಪುಟ್ಟಿ, ವನಕೆ, ಕಂಬಳಿ, ಕುಡುಗೋಲು, ಸಸಿ, ಕಳಸ ಇನ್ನಿತರ ವಸ್ತುಗಳನ್ನು ಪ್ರದರ್ಶಿಸಿ ಆ ಮೂಲಕ ದೇಶೀಯ ಸಂಸ್ಕೃತಿಯನ್ನು ಕಲಿಸಿ ಮುಂದಿನ ತಲೆಮಾರುಗಳಿಗೆ ಈ ಸಂಸ್ಕೃತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡುತ್ತಿರುವುದು ಪ್ರಶಂಸನೀಯ ಎಂದು ಸಿಂಧನೂರು ನಗರದ ನೊಬೆಲ್ ಪದವಿ ಮಹಾವಿದ್ಯಾಲಯದ ಕಾಲೇಜು ಸಭಾಂಗಣದಲ್ಲಿ ನಡೆದ ನೊಬೆಲ್ ಸಾಂಸ್ಕೃತಿಕ ಕಲರವ 2024 ಕಾರ್ಯಕ್ರಮವನ್ನು ವೆಂಕನಗೌಡ ವಟಗಲ್ ಅವರು ಹಲಿಗೆಯನ್ನು ಬಡಿಯುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ತದನಂತರ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ವಿವಿಧ ಬಗೆಯ ದೇಶೀಯ ಉಡುಗೆ ತೊಡುಗೆ ತೊಟ್ಟು ದೇಶೀಯ ತಿಂಡಿ ತಿನಿಸುಗಳನ್ನು ತಯಾರಿಸಿ ಸಡಗರ ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ದೇಶೀಯ ಆಹಾರವನ್ನು ಸವಿದು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಸಹಕಾರಿ ಇಲಾಖೆಯ ಮಲ್ಲಿಕಾರ್ಜುನ ಕಮತಿಗಿ, ಕಾಲೇಜಿನ ಅಧ್ಯಕ್ಷರಾದ ಪರಶುರಾಮ್ ಮಲ್ಲಾಪುರ್, ಅರುಣ್ ಕುಮಾರ್, ಹೊನ್ನಪ್ಪ ಬೆಳಗುರ್ಕಿ, ಡಿಎಚ್ ಕಂಬಳಿ, ಶ್ರೀಮತಿ ಐಶ್ವರ್ಯ ದಳವಾಯಿ, ಶ್ರೀಮತಿ ಚನ್ನಬಸಮ್ಮ, ಕುಮಾರಿ ಜ್ಯೋತಿ, ಅಮರಯ್ಯ ಸ್ವಾಮಿ ಸೇರಿದಂತೆ ಅನೇಕರು ಕಾಲೇಜಿನ ಉಪನ್ಯಾಸಕ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ವೆಂಕಟೇಶ್ ನಾಯ್ಕ, ಎನ್ ಕೆಸ್ಟಿ ಫೋರ್ಡ್ ನ್ಯೂಸ್ ಬ್ಯೂರೋ, ಸಿಂಧನೂರು. ಚಿಂತಾಮಣಿಯ ಕೈವಾರ ಗ್ರಾಮದಲ್ಲಿ ನಡೆದಿದ್ದ ಒಂಟಿ ವೃದ್ಧೆಯ ಕೊಲೆಯ ಆರೋಪಿಯ ಬಂಧನವಾಗಿದೆ. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಒಂಟಿ ವೃದ್ಧೆಯ ಕೊಲೆ ಆರೋಪಿ ಬಂಧನ. ಹೌದು, ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ 67 ವೃದ್ಧ ಲಲಿತಮ್ಮ ಗೋವಿಂದಪ್ಪ ಎಂಬಾಕೆಯನ್ನು ಆಗಸ್ಟ್ 5 ಮಧ್ಯಾಹ್ನ 1 ಸಮಯದಲ್ಲಿ ಆಕೆಯ ಮನೆಯಲ್ಲಿಯೇ ಕತ್ತು ಕೊಯ್ದು ಕೊಲೆ ಮಾಡಿದ್ದ ಘಟನೆ ಸಂಬಂಧಿಸಿದ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಯ ಪತ್ತೆಗೆ ಬಲಬೆಸಿದ ಗ್ರಾಮಾಂತರ ಠಾಣೆ ಪೊಲೀಸರು ಓರ್ವ ಆರೋಪಿನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಕುಶಾಲ್ ಚೌಕ್ಸೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ತುಮ್ಮಲಹಳ್ಳಿ ಗ್ರಾಮದ ಟಿಎಸ್ ದೇವರಾಜ್ ಎಂಬಾತ 30 ಯುವಕ ದಸ್ತಗಿರಿಯನ್ನು ಮಾಡಿ ಆತನಿಂದ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನ ಹಾಗೂ 3 ಲಕ್ಷ ರೂಪಾಯಿ ಬೆಲೆ ಬಾಳುವ ಮೃತುಳ ಬಂಗಾರದ ಸರ ಹಾಗೂ ಕತ್ತಿನ ಸರದ ಮಾರಾಟದಿಂದ ಆರೋಪಿಗೆ ಬಂದಿದ್ದ 90,000 ರೂಪಾಯಿಗಳನ್ನು ಅಮಾನತು ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಅವರು ಈ ಕೊಲೆಯಾದ 4 ದಿನದಲ್ಲಿ ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರುವ ಪೊಲೀಸ್ ತಂಡವನ್ನು
ಪ್ರಶಂಸಿಸುತ್ತಿರುವುದಾಗಿ ಕುಶಾಲ್ ಚೌಕ್ಸಿ ತಿಳಿಸಿದ್ದಾರೆ. ಈ ವೇಳೆ ಡಿವೈಎಸ್ಪಿ ಮುರಳೀಧರ್ ಸೇರಿದಂತೆ ಗ್ರಾಮಾಂತರ ಠಾಣಾ ಅಧಿಕಾರಿಗಳು ಹಾಗೂ ಪೊಲೀಸರು ಉಪಸ್ಥಿತರಿದ್ದರು. ರವಿಕುಮಾರ್, NK24 ನ್ಯೂಸ್ ಬ್ಯೂರೋ, ಚಿಂತಾಮಣಿ. ಸ್ಟೆಂಟ್ ರಿಲೇಟಿವ್ಸ್ ಇದ್ದಾರೆ ಅವರು, ತೊ ಅವರಿಗೆ ಪರಿಚಯ ಇದೆ ಮೊದಲೆಯಿಂದ, ಈ ಥರ ಎಲ್ಲಾಗಿ ಫಸ್ಟ್ ಟೈಮ್ ಬಂದಿದ್ದಾರೆ, ಮೊದಲೆಯಿಂದ ಪರಿಚಯ ಇದೆ, ಮಾತಾಡ್ತಾ ಇದ್ದಾರೆ ಮೊದಲೇ ಟೈಮಿಂದ. ಈ ಥರ ದುಡ್ಡು ವ್ಯವಹಾರ ಕೂಡ ಇದೆ, ದುಡ್ಡು ವ್ಯವಹಾರ ಇದೆ ಮೊದಲೇ ಟೈಮಿಂದ. ಇವರು ಅವರಿಂದ ಡಿಮ್ಯಾಂಡ್ ಮಾಡ್ತಾರೆ, ಕೇಳ್ತಾರೆ, ವಾಪಸ್ ಕೊಡ್ತಾರೆ, ಈ ಥರ ಮೊದಲೇ ಕೂಡ ಆಗಿದೆ, ಫಸ್ಟ್ ಟೈಮ್ ಇಲ್ಲ ಈ ಥರ. ಹಸ್ಬೆಂಡ್ ಇಂದ ಅಂದರೆ ಇದು ಡಿಸೀಸ್ ಲೇಡಿದು ಮಗ ಇಂದ, ಅವ್ರ ಜೊತೆಗೆ ಅವ್ರದ್ದು ದುಡ್ಡು ವ್ಯವಹಾರ ಇತ್ತು. ಸೊ ಅವ್ರ ಜೊತೆಗೆ ಈ ಥರ ಮೊದಲೇ ಕೂಡ ಡಿಮ್ಯಾಂಡ್ ಮಾಡಿದ್ದೀರಾ, ಅವರು ಹೇಳಿದ್ದೀರಾ ಈ ಟೈಮ್ ನನ್ನ ಹತ್ರ ಎಲ್ಲ ಬೇಡ ಹೇಳಿದ್ದೀರಾ, ಆದಮೇಲೆ ಇವರು ಮತ್ತೆ ಸೇಮ್ ಮಂಡ್ಯಗೆ ಮತ್ತೆ ಹೋಗಿದ್ದಾರೆ, ಯಾವ್ದನ್ನ ಮರ್ಡರ್ ಆಗಿದೆ ಆ ದಿನ ಮತ್ತೆ ಹೋಗಿ ಇವರು ರಿಕ್ವೆಸ್ಟ್ ಮಾಡಿದ್ರು. ಆ ಟೈಮ್ ಮನೆಯಲ್ಲಿ ಯಾರೂ ಇಲ್ಲ, ಈ ಅಜ್ಜಿ ಡಿಸೀಸ್ಡ್ ಯಾರು ಇದೆ ಅವರಿಂದ ರಿಕ್ವೆಸ್ಟ್ ಮಾಡಿದ್ರು. ಆ ಟೈಮ್ಗೆ ಈ ಥರ ಗಲಾಟೆ ಆಗಿ ಇವರು ಅಟ್ಯಾಕ್ ಮಾಡಿದ್ರು ಅವ್ರ ಮೇಲೆ. ಸರ್, ಆವತ್ತು ಏನಾರ ಮನೆಯಲ್ಲಿ ಗಲಾಟೆ ಏನಾರ ನಡೆದಿದೆಯಾ ಸರ್? ಮತ್ತೆ ಕೊಲೆ ಆಗಕ್ಕೆ ಮುಂಚೆ ಮನೆಯಲ್ಲಿ ಏನಾರ ಗಲಾಟೆ ಅನ್ನೋದು ಏನಾರ ನಡೆದಿದೆ? ನೋಡಿ, ಮನೆಯಲ್ಲಿ ಆ ಟೈಮ್ಗೆ ಯಾರೂ ಇಲ್ಲ, ಅಜ್ಜಿ ಒಬ್ಬರೇ ಯಾರು ಡಿಸೀಸ್ಡ್ದೆ ಆ ಒಬ್ಬರೇ ಇತ್ತು ಅವರು. ಸೊ ಮನೆ ಒಳಗಡೆ ಏನಾಗಿದೆ ಎಕ್ಸಾಕ್ಟ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಇಲ್ಲ ಇನ್ವೆಸ್ಟಿಗೇಷನ್ ನಮಗೆ ಎವಿಡೆನ್ಸ್ ಹೇಗೆ ಥರ ಸಿಕ್ಕಿದೆ, ಮತ್ತು ರಿಕವರಿ ವ್ಯಾಪನ್ ವಗೇರದು ಹೇಗೆ ಆಗಿದೆ, ಬಟ್ಟೆ ವಗೇರಾ ಇದೆ ಇವರದು, ಆ ಥರ ನಾವು ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಸೀನ್ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಕಿ ಎಕ್ಸಾಕ್ಟ್ ಹೇಗೆ ಆಗಿದೆ. ಸೊ ಅದು ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಆ ವಿಚಾರ ಬಗ್ಗೆ. ಬೇರೆ ಇಲ್ಲ, ಇನ್ನೆಲ್ಲಾದರೂ ಕೆಲಸ ಮಾಡಿದೆ ಸರ್? ಜೊತೆ ಇವರದು ದುಡ್ಡು ವಿಚಾರ ಬಗ್ಗೆ ವ್ಯವಹಾರ ಇದೆ, ಇವರಿಂದ ಬೇರೆ ಜನದಿಂದ ಕೂಡ ಸಾಲ ತಗೊಳ್ತಾ ಇದ್ದೀರಾ ಇವರು? ಸೊ ಅದೇ ಈ ಥರ ಮೊದಲೇ ಹಳೆ ಕೇಸಸ್ ಇಲ್ಲ ಅವ್ರ ಮೇಲೆ, ಬಟ್ ಈ ಥರ ಅವ್ರದ್ದು ಆಟಿಟ್ಯೂಡ್ ಅದೇ ಥರ ಇದೆ ಕಿ ಸುಮಾರು ಜನದಿಂದ ಇವರು ದುಡ್ಡು ತಗೊಳ್ತಾರೆ, ಆಮೇಲೆ ಅವರು ಇವರಿಗೆ ಹೇಳ್ತಾರೆ, ಪ್ರೆಷರ್ ಹಾಕ್ತಾರೆ, ದುಡ್ಡು ವಾಪಸ್ ಕೊಡಿ. ಈ ಥರ ಅವ್ರದ್ದು ನಾರ್ಮಲ್ ಡೇ ಟು ಡೇ ಲೈಫ್ ಇದೆ. ಒಬ್ಬರೇ ಮಾಡಿದಾರೆ ಜೊತೆಗೆ ಇನ್ನೇ ಇವರು? ಈಗ ನಮ್ಮ ಒಬ್ಬರು ಅಕ್ಯೂಸ್ ಇದೆ, ಓನ್ಲಿ ಅವ್ರದ್ದು ಕೆಲಸ ಇದೆ, ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇಲ್ಲ. ಹಾಂ, ಆಮೇಲೆ ಅದು ಆ ಟೈಮ್ಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಟೈಮ್ಗೆ ಈ ಥರ ಏನೂ ಮೆನ್ಷನ್ ಮಾಡಲಿಲ್ಲ. ಬಟ್ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗ್ತಾ ಇದೆ ಕಿ ಅಜ್ಜಿ ಹತ್ರ ಒಂದು ಚೇನ್ ಇತ್ತು, ಅದು ತಗೊಂಡು ಹೋಗಿದ್ದಾರೆ. ಅವರಿಂದ ರಿಕವರಿ ಕೂಡ ಸಿಕ್ಕಿದೆ ನಮಗೆ, ಅದೇ ಸೇಮ್ ಚೇನ್ದು. ಆ ಚೇನ್ಗೆ ಪ್ಲೇಜ್ ಮಾಡಿದ್ದೀರಾ? ಅಥವಾ ಅಲ್ಲಿಂದ ಕೂಡ ನಾವು ಎಲ್ಲ ಡೀಟೇಲ್ಸ್ ತಗೊಂಡೋಗ್ತೀವಿ. ಕೂಕನೂರಿನಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ಶ್ರಾವಣ ಮಾಸದ ಪ್ರಯುಕ್ತ ಒಂದು ತಿಂಗಳ ವಿಶೇಷ ಪೂಜೆ ಮತ್ತು ಭಜನಾ ಕಾರ್ಯಕ್ರಮ ನಡೆಯಲಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸಿದ್ದೇಕೊಪ್ಪ ಗ್ರಾಮದಲ್ಲಿ ಸಿದ್ದೇಶ್ವರನ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಒಂದು ತಿಂಗಳ ಪರ್ಯಂತ ಪೂಜಾ ಕಾರ್ಯಕ್ರಮಗಳು ಹಾಗೂ ಸಿದ್ದೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಜನೆ ನೆರವೇರುವುದು. ಪ್ರತಿದಿನ ಪ್ರಾತಃ ಕಾಲದಲ್ಲಿ ಸಿದ್ದೇಶ್ವರನ ಮೂರ್ತಿಗೆ 5 ಗಂಟೆಗೆ ಮಹಾರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮಗಳು ನೆರವೇರುತ್ತವೆ. ಗ್ರಾಮದ ಸಿದ್ದೇಶ್ವರ ಭಜನ ಸಂಘದವರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನವನ್ನು ಮುಗಿಸಿ ದೇವಸ್ಥಾನದಿಂದ ಸಿದ್ದೇಶ್ವರನ ಭಾವಚಿತ್ರವಿರುವ ಫೋಟೋವನ್ನು ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಗಿಸಿ ನಂತರ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಗ್ರಾಮದ ಪ್ರತಿ ಭಕ್ತನು ಸಹ ಪ್ರತಿದಿನ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಬಂದ ನಂತರ ಚಹಾ ಬಿಸಿಗೀತನವನ್ನು ವ್ಯವಸ್ಥೆ ಮಾಡಲಾಗಿರುತ್ತದೆ ಎಂದು ಗ್ರಾಮದ ಸಂಗಯ್ಯ ಪೂಜಾರವರು ಮಾಧ್ಯಮಕ್ಕೆ ತಿಳಿಸಿದರು. ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಭಜನಾ ಮಂಡಳಿಯ ಸಿದ್ದಪ್ಪ ನರೇಗಲ್, ಶಿವಪ್ಪ ಮನುಗುಳಿ, ಸಂಗಪ್ಪ ಮನುಗುಳಿ ಸೇರಿದಂತೆ ಇನ್ನೂ ಅನೇಕ ಗುರು ಹಿರಿಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚನ್ನಹಿರೇಮಠ, NK24 ನ್ಯೂಸ್ ಬ್ಯೂರೋ, ಕುಕನೂರು. ರಾಜ್ಯದಲ್ಲಿ ಪ್ರಗತಿಯಲ್ಲಿರುವ ರೈಲ್ವೆ ಯೋಜನೆ ವಿವರ ಹಾಗೂ ದಾವಣಗೆರೆ ತುಮಕೂರು ವಾಯು ಚಿತ್ರದುರ್ಗ ನೇರ ರೈಲು ಮಾರ್ಗದ ಯೋಜನೆಯ ಪ್ರಗತಿ ಕುರಿತು ಸಂಸದ ಗೋವಿಂದ ಕಾರಜೋಳ ಸಂಸತ್ತಿನಲ್ಲಿ ಮಾಹಿತಿ ಪಡೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಪ್ರಗತಿಯಲ್ಲಿರುವ ರೈಲ್ವೆ ಯೋಜನೆಯ ವಿವರ ಹಾಗೂ ದಾವಣಗೆರೆ ತುಮಕೂರು ವಾಯು ಚಿತ್ರದುರ್ಗ ರೈಲು ಮಾರ್ಗದ ಯೋಜನೆಯ ಪ್ರಗತಿ ಕುರಿತು ಸಂಸದ ಗೋವಿಂದ ಕಾರಜೋಳ ಸಂಸತ್ತಿನಲ್ಲಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್
ರೋಷ್ನವ್ ಮಾಹಿತಿ ನೀಡಿದ್ದು, ತುಮಕೂರು ದಾವಣಗೆರೆಯ ನಡುವೆ 191 ಕಿಲೋಮೀಟರ್ ಉದ್ದದ ನೇರು ರೈಲು ಮಾರ್ಗವನ್ನ ಕರ್ನಾಟಕ ರಾಜ್ಯ ಸರ್ಕಾರದೊಂದಿಗೆ ವೆಚ್ಚ ಹಂಚಿಕೆ ಆಧಾರದ ಮೇಲೆ ಕೈಗೆತ್ತಿಕೊಳ್ಳಲಾಗಿದೆ. ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಉಚಿತವಾಗಿ ಅಗತ್ಯ ಭೂಮಿ ಹಾಗೂ ಶೇಕಡ 50% ನಿರ್ಮಾಣ ವೆಚ್ಚವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಯೋಜನೆಯ ವೆಚ್ಚ 2,42,35 ಕೋಟಿ ರೂಪಾಯಿ ಆಗಲಿದ್ದು, ಮಾರ್ಚ್ 2024 359.32 ಕೋಟಿ ವೆಚ್ಚವಾಗಲಿದೆ. 2024-25 ರೈಲ್ವೆ ಬಜೆಟ್ನಲ್ಲಿ 150 ಕೋಟಿ ರೂಪಾಯಿ ಅನುದಾನವನ್ನು ಈ ಯೋಜನೆಗಾಗಿ ಒದಗಿಸಲಾಗಿದೆ ಎಂದರು. ರೈಲು ಯೋಜನೆಯನ್ನ ವಲಯವಾರು ಮಂಜೂರು ಮಾಡಲಾಗುತ್ತಿದೆ. 2024 ಏಪ್ರಿಲ್ 1 ಮಾಹಿತಿಯಂತೆ ಕರ್ನಾಟಕ ರಾಜ್ಯದಲ್ಲಿ ಅಂದಾಜು 47,016 ಕೋಟಿ ರೂಪಾಯಿ ವೆಚ್ಚದಲ್ಲಿ 21 ಹೊಸ ಮಾರ್ಗಗಳು ಹಾಗೂ 10 ಡಂಬ್ಲಿಂಗ್ ಕಾಮಗಾರಿಗಳು ಸೇರಿ ಒಟ್ಟು 3,840 ಕಿಲೋಮೀಟರ್ ಉದ್ದದ 31 ಮೂಲ ಸೌಲಭ್ಯಗಳು ಯೋಜನೆಗಳು ವಿವಿಧ ಹಂತದ ಪ್ಲಾನಿಂಗ್ ಅನುಮೋದನೆ ಪ್ರಗತಿ ಹಂತದಲ್ಲಿವೆ. ಹೀಗೆ ಅನೇಕ ರೈಲು ಹಳಿಯ ನಿರ್ಮಾಣ ಮಾಡಲಾಗಿದ್ದು ಮತ್ತು ಮಾಡಲಾಗುವುದು ಹಾಗೂ ಯೋಜನೆಗಳ ಕುರಿತು ಮಾಹಿತಿಯನ್ನ ನೀಡಲಾಯಿತು. ಟಿಟಿ ಹರೀಶ್, ಎನ್ಕೆಎಸ್. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4. ಇದು ನಿರಂತರ ಕಾರ್ಯಪಡೆ.